ಮನೆ ಎಂತ ಇದು ಮಾಡುದು? ಎಂತ ಮಾಡುದು? ಎಂತ ಮಾಡುದು? ನಮಸ್ತೆ ಸ್ನೇಹಿತರೆ, ನಾನೊಂದು ಇನ್ಸಿಡೆಂಟ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ನೀವು ರೀಸೆಂಟ್ ಆಗಿ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿರ್ಬೋದು, ಚಿಕ್ಕ ಸಕಲೇಶ್ಪುರದ ಪಾಟ್ಲಾ ಬೆಟ್ಟದಲ್ಲಿ ಒಂದು ಗಲಾಟೆ ಆಗುತ್ತೆ. ಬೈಕರ್ಸ್ ಎಲ್ಲ ಪಾಟ್ಲಾ ಬೆಟ್ಟದ ಮೇಲೆ ಹೋಗ್ಬೇಕು ಅಂತಾರೆ, ಬಟ್ ಅಲ್ಲಿರೋ ಜೀಪ್ ಅವರು ಅವ್ರನ್ನ ತಡೀತಾರೆ. ಸೊ ನನಗಾಗಿದ್ದ ಎಕ್ಸ್ಪೀರಿಯನ್ಸ್ ಏನು ಅಂದರೆ, ನಾನು ಯೂಶಲಿ ದೊಡ್ಡ ಯೂಟ್ಯೂಬ್ ಅಲ್ಲ, ಸಣ್ಣ ಯೂಟ್ಯೂಬರು. ಸೊ ಒಂದು ಯಾವುದೋ ಒಂದು ವೀಡಿಯೋ ಮಾಡೋಕ್ಕೆ ಆ ಪಾಟ್ಲಾ ಬೆಟ್ಟಕ್ಕೆ ಹೋಗ್ತೀನಿ. ಸೊ ಆ ಜೀಪ್ ಅವ್ರ ಜೊತೆ ಮಾತಾಡ್ತೀನಿ, ಹೇಗೆ ಅವ್ರ ಎಕ್ಸ್ಪೀರಿಯೆನ್ಸು, ಏನೇನು ಕಷ್ಟಗಳು ಫೇಸ್ ಮಾಡ್ತಾರೆ ಅಂತ. ಅವಾಗ ಅವರೊಂದು ಮಾತು ಹೇಳ್ತಾರೆ, ಏನು ಅಂದರೆ, ಆ ರೋಡ್ಗಳಿದೆಯಲ್ಲ ಅದನ್ನು ಅಲ್ಲಿನ ಗೌರ್ಮೆಂಟ್ ಇಲ್ಲ ಲೋಕಲ್ ಅಥಾರಿಟಿ ಯಾರೂ ಮಾಡಿಸಲ್ಲ ಅಂತೆ. ಸೊ ಏನಾದರೂ ಹಾಳಾದರೆ ಇವರೇ ಇವರೆಲ್ಲರೂ ಸೇರಿ ದುಡ್ಡು ಹಾಕಿ ಆ ರೋಡ್ನ ರೆಡಿ ಮಾಡಿಸ್ತೀನಿ ಅಂತ ಹೇಳಿದ್ರು. ಅವರು ನಿಜವಾಗ್ಲೂ ದುಡ್ಡು ಹಾಕಿ ರೋಡ್ ರೆಡಿ ಮಾಡಿಸಿದಾರೋ ಇಲ್ಲವೋ ಗೊತ್ತಿಲ್ಲ, ಬಟ್ ಇನ್ ಕೇಸ್ ಅವರು ರೆಡಿ ಮಾಡಿಸಿದ್ರೆ ಅವರು ಕೇಳೋದು ನನಗೆಲ್ಲೋ ಒಂಥರ ಕರೆಕ್ಟ್ ಅನಿಸುತ್ತೆ. ಯಾಕಂದರೆ ಅವರು ಪಾಪ ಎಷ್ಟೋ ಖರ್ಚು ಮಾಡಿ ಆ ರೋಡ್ ರೆಡಿ ಮಾಡಿಸಿರ್ತಾರೆ. ಯಾಕಂದರೆ ಯಾರಾದರೂ ಟೂರಿಸ್ಟ್ ಬರ್ತಾರೆ, ಸೊ ಅವ್ರನ್ನ ಮೇಲೆ ಕರ್ಕೊಂಡು ಹೋಗಿ ಮತ್ತೆ ಕೆಳಗಡೆ ಕರ್ಕೊಂಬರ್ತಾರೆ. ಸೊ ಅವ್ರು ಕೇಳೋದ್ರಲ್ಲೂ ಒಂದು ಸರಿ ಅಂತ ಅನಿಸುತ್ತೆ, ಬಟ್ ಕೈ ಮಾಡಿದ್ದು ಖಂಡಿತ ತಪ್ಪೆ. ಇದನ್ನು ಅವರು ಲೀಗಲ್ ಆಗಿ ತೊಗೊಂಡೋಗಿದ್ರೆ ಚೆನ್ನಾಗಿರೋದು. ಸೊ ಜೀಪ್ ಅಸೋಸಿಯೇಷನ್ ಅವರೆಲ್ಲ ಒಂದು ಅಸೋಸಿಯೇಷನ್ ಮಾಡಿಕೊಂಡು ಗೌರ್ಮೆಂಟ್ ರಿಕ್ವೆಸ್ಟ್ ಮಾಡಿ ಯಾವುದೇ ಬೈಕ್ಗಳಿಗೆ ಅಥವಾ ಬೇರೆ ಪ್ರೈವೇಟ್ ವೆಹಿಕಲ್ಗಳಿಗೆ ಸೇಫ್ ಇಲ್ಲ ಅಂತ ಅಲೋ ಮಾಡಲ್ಲ ಅಂತ ಒಂದು ಬೋರ್ಡ್ ಹಾಕಿಸಿ ಲೀಗಲ್ ಆಗಿ ಮಾಡಿದರೆ ಚೆನ್ನಾಗಿರೋದು. ಬಟ್ ಅವರು ಮ್ಯಾನ್ ಹ್ಯಾಂಡಲ್ ಮಾಡಿದ್ದಾರೆ, ಅದು ತಪ್ಪು. ಬಟ್ ಒಂದು ಕಡೆಯಿಂದ ತಿಂಕ್ ಮಾಡಿದ್ರೆ, ಮಾನವೀಯತೆಯಿಂದ ತಿಂಕ್ ಮಾಡಿದ್ರೆ, ಅವರು ಅವ್ರ ದುಡ್ಡು ಅವ್ರ ಖರ್ಚಲ್ಲಿ ಆ ರೋಡ್ ರೆಡಿ ಮಾಡಿಸಿರ್ತಾರೆ. ಸೊ ಅವಾಗ ಬೇರೆ ಯಾರು ಬೈಕರ್ಸು ಅಥವಾ ಬೇರೆ ಕಾರ್ಗಳು ಹೋಗಿ ಬರೆದ್ರೆ ಅವ್ರಿಗೂ ಒಂದು ಸ್ವಲ್ಪ ಬೇಜಾರಾಗುತ್ತೆ. ಸೊ ನಾನು ಹೇಳೋದು ಡ್ರೈವರ್ಗಳು ಮಾಡಿದ್ದು ಸರಿ ಅಂತ ಇವತ್ತು ನಾನು ಹೇಳ್ತಲ್ಲ, ಅವ್ರು ಮಾಡಿದ್ದು ತಪ್ಪೆ, ಹೊಡೆದಿದ್ದು ತಪ್ಪೆ. ಸೊ ನನ್ನ ರಿಕ್ವೆಸ್ಟ್ ಏನು ಅಂದರೆ, ಲೋಕಲ್ ಅಥಾರಿಟೀಸ್ಗೆ ಅಟ್ಲೀಸ್ಟು ನೀವೇನಾದರೂ ಒಂದು ಸಿಸ್ಟಮ್ ಮಾಡಬೇಕು. ಸೊ ಯಾರ್ಯಾರಿಗೆ ಅಲೋ ಮಾಡ್ತೀರಾ, ಯಾರ್ಯಾರು ಅಲೋ ಮಾಡಲ್ಲ, ಇನ್ ಕೇಸ್ ಜೀಪ್ಗಳಿದ್ರೆ ಆ ಜೀಪ್ಗಳನ್ನ ರಿಜಿಸ್ಟರ್ ಮಾಡಿಕೊಳ್ಳಿ, ಅವರು ಪೇ ಮಾಡಲಿ, ಅದರಲ್ಲಿ ಒಂದಿಷ್ಟು ಟ್ಯಾಕ್ಸ್ ಅಂತ ಗೌರ್ಮೆಂಟ್ ಕೂಡ ಹೋಗುತ್ತೆ, ಎಂಟ್ರಿ ಫೀ ಮಾಡಿ. ಸೊ ಈ ಥರ ಮಾಡಿದ್ರೆ ಈ ಥರ ಗಲಾಟೆಗಳು ಆಗಲ್ಲ. ಹಾಗೆ ವೆಹಿಕಲ್ಸ್ಗಳನ್ನ ಆದಷ್ಟು ಬೆಟ್ಟಗಳ ಮೇಲೆ ಲಿಮಿಟ್ ಮಾಡಿದ್ರೆ ಒಳ್ಳೆಯದು. ಒಂದು ಸೇಫ್ಟಿ, ಸೊ ಇವ್ರು ಅಂದರೆ ಡೈಲಿ ಓಡಿಸಿರ್ತಾರೆ, ಇವರು ಎಕ್ಸ್ಪರ್ಟ್ ಆಗಿರ್ತಾರೆ, ಬಟ್ ಬೆಂಗಳೂರಿಂದ ಅಥವಾ ಬೇರೆ ಬೇರೆ ಊರುಗಳಿಂದ ಬಂದಿರ್ತಾರೆ, ಅವ್ರು ಬೈಕ್ ತೊಗೊಂಡು ಓಡಿಸ್ತಾರೆ, ಅಷ್ಟು ಸೇಫ್ ಇರಲ್ಲ. ಸೊ ಒಂದು ಅವ್ರ ಸೇಫ್ಟಿಗೋಸ್ಕರ, ಎರಡನೇದು ಮೇಲೆ ಹೋಗಿ ಸ್ವಲ್ಪ ನೀಟ್ನೆಸ್ ಮೇಂಟೈನ್ ಮಾಡಬೇಕಾದ್ರೆ, ಯೂಶಲಿ ಸಕಲೇಶ್ಪುರ ಚಿಕ್ಕಮಗಳೂರು ಎಲ್ಲೇ ಹೋದ್ರೂ ಎಲ್ಲ ಕಡೆ ಪ್ಲಾಸ್ಟಿಕ್ ಆಳು ಮುಳು ಎಲ್ಲ ಬಿಸಾಕ್ಬಿಟ್ಟು ಫುಲ್ ಗಲೀಜ್ ಮಾಡಿಬಿಟ್ಟಿರ್ತಾರೆ. ಇದಕ್ಕೊಂದು ಲೋಕಲ್ ಅಥಾರಿಟೀಸು ಏನಾದರೂ ಆ್ಯಕ್ಷನ್ ತಗೋಬೇಕು ಅಂತ ನನ್ನ ಕಡೆಯಿಂದ ರಿಕ್ವೆಸ್ಟ್. ನನ್ನ ಈ ವಿಡಿಯೋಯಿಂದ ಯಾರಿಗಾದರೂ ದಯವಿಟ್ಟು ಬೇಜಾರಾಗಿದ್ದರೆ ದಯವಿಟ್ಟು ಕ್ಷಮಿಸಿ, ನನ್ನ ಉದ್ದೇಶ ಬೇಜಾರು ಮಾಡುವಂಥದ್ದಲ್ಲ, ಏನೋ ಆ್ಯಕ್ಷನ್ ಬರಲಿ, ಎಲ್ಲರಿಗೂ ಒಂದು ನ್ಯಾಯ ಸಿಗಲಿ ಅಂತ ಅಷ್ಟೇ. ಥ್ಯಾಂಕ್ ಯು.